ನಾನು ನಿಮ್ಮ ಜೆ ಎಂ ರಾಜಶೇಖರ್ ಮಾತಾಡೋದು ರಾಣೆಬೆನ್ನೂರಿಂದ. ನೀವೀಗ ನೋಡ್ತಾ ಇರೋ ಚಾನಲ್ ರಮ್ಯಾರಾಣಿ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅದರ ಪಕ್ಕದಲ್ಲೇ ಇರುವಂಥದ್ದು. ನಂತರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿ ಹಂಚಿದ್ರೆ ಮಾಹಿತಿ ಹಕ್ಕು ಮತ್ತಷ್ಟು ಪ್ರಬಲವಾಗಿ ಹಂಚಿಕೆ ಆಗುತ್ತೆ, ಹೆಚ್ಚು ಜನರನ್ನು ತಲುಪುತ್ತೆ ಇರುವಂಥದ್ದು ನನ್ನ ಅಭಿಪ್ರಾಯ. ಈಗ ಪ್ರಶ್ನೆಯ ಮೇಲೆ ಪ್ರಶ್ನೆಗಳು, ಪ್ರಶ್ನೆಯ ಮೇಲೆ ಪ್ರಶ್ನೆಗಳು ವಾಟ್ಸಪ್ನಲ್ಲಿ ಬರ್ತಾನೆ ಇದ್ದಾವೆ. ಅವುಗಳಲ್ಲಿ ತುಂಬ ಮುಖ್ಯವಾಗಿ ಸರ್ಕಾರಿ ನೌಕರರು ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿಯನ್ನು ಕೇಳಬೇಕೋ ಕೇಳಬಾರ್ದು. ನಂದೊಂದು ನಿಮಗೂ ಒಂದು ಪ್ರಶ್ನೆ ಇದೆ. ನೀವು ನಿಜಕ್ಕೂ ಸರ್ಕಾರಿ ನೌಕರರು ಈ ದೇಶದ ಪ್ರಜೆಗಳು ಹೌದೋ ಅಲ್ವೋ ಅಂತ. ಪ್ರಶ್ನೆಗೆ ಪ್ರಶ್ನೆ, ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಅಷ್ಟೇ, ಬೇರೇನಿಲ್ಲ. ನೀವು ಸರ್ಕಾರಿ ನೌಕರರು ಕೂಡ ಈ ದೇಶದ ಪ್ರಜೆಗಳೇ. ಯಾರು ಈ ದೇಶದ ಪ್ರಜೆಗಳು ಅವರಿಗೆ ಮಾಹಿತಿ ಹಕ್ಕಿನಲ್ಲಿ ದಾಖಲೆ ಕೇಳುವ ಹಕ್ಕು ಇದೆ, ಪ್ರಶ್ನಿಸುವ ಅಧಿಕಾರ ಇದೆ. ಇನ್ನು ಮತ್ತೊಬ್ಬರದ್ದು ಪ್ರಶ್ನೆ, ನೌಕರ ತನಗೆ ಸಂಬಂಧಿಸಿದ ಬಡ್ತಿ ಕಡತದ ವಿವರ ಟಿಪ್ಪಣಿ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಕೇಳಬಹುದೇ? ಖಂಡಿತ ಕೇಳಬಹುದು. ಅದಕ್ಕೆ ಶರ, ಟಿಪ್ಪಣಿ ಮತ್ತು ಕ್ರಮ ಜರುಗಿಸಿದ ವರದಿ ಅಂತ ಆಗುತ್ತೆ. ನೀವು ಅದನ್ನು ಕೇಳಬಹುದು ಬಡ್ತಿಗೆ ಸಂಬಂಧಿಸಿದಂತೆ. ಈಗ ನಿಮಗೇನು ಸೀನಿಯಾರಿಟಿ ವೈಸ್ ನಿಮಗೆ ಪಟ್ಟಿ ಮಾಡ್ತಾರೆ, ಬಡ್ತಿ ಪಟ್ಟಿ. ಆ ಬಡ್ತಿ ಪಟ್ಟಿಯಲ್ಲಿ ಸತ್ತವ್ರು ಇರ್ತಾರೆ, ರಿಟೈರ್ಡ್ ಆಗಿರೋರು ಇರ್ತಾರೆ, ರಿಟೈರ್ಡ್ ಆಗಿರೋರು ಇರ್ತಾರೆ, ಇವಾಗ ಏನೇನ ಇರುತ್ತೆ ಅದರಲ್ಲಿ. ಸೊ ಅವ್ರನ್ನೆಲ್ಲ ಇಟ್ಕೋಬೇಕಾ? ಅವ್ರನ್ನೆಲ್ಲ ಸೋಸಿಬಿಟ್ಟು ಮೀಸಲಾತಿವಾರು ಅದನ್ನು ಕೇಳಬೇಕಾಗತ್ತೆ, ನಮಗೆ ಈ ಥರ ಕೊಡಿ ನಮಗೆ. ಸೊ ಆ ಸ್ಥಿತಿ ಇದ್ದಾಗ ಖಂಡಿತ ಮಾಹಿತಿ ಹಕ್ಕಿನಲ್ಲಿ ಸರ್ಕಾರಿ ನೌಕರರು ನಿಮ್ಮ ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಮಾಹಿತಿ ಹಕ್ಕು ಅಡಿಯಲ್ಲಿ ಕೇಳ್ಬೋದು. ಪ್ರಶ್ನೆಗಳನ್ನು ನನಗೆ ಹೆಚ್ಚಾಗಿ ರಿಲೇಟೆಡ್ ಟು ಡಾಕ್ಯುಮೆಂಟ್ಸ್ ಅಷ್ಟೇ. ಡಾಕ್ಯುಮೆಂಟ್ಸನ್ನು ಕೇಳಬೇಕು. ಲಭ್ಯವಿರುವ ಡಾಕ್ಯುಮೆಂಟ್ಸನ್ನು ತಕ್ಷಣ ಕೊಡಬೇಕು ಅಂತ ಇದೆ. ಈಗ ಉದಾಹರಣೆ, ನನ್ನ ಕಚೇರಿಯಲ್ಲಿ ಒಂದು ಏನೋ ಒಂದು ಹುದ್ದೆ ಇದೆ, ಲಭ್ಯ ಇದೆ, ಅದು ಅದಕ್ಕೊಂದು ತಿಂಗಳು ಯಾಕೆ ಕಾಯಿಸ್ಬೇಕು? ತಕ್ಷಣವೇ ಕೊಡಬೇಕು ಅಂತ ಇದೆ. ಸೊ ಹಾಗಾಗಿ ಕೊಡಲೇಬೇಕಾಗತ್ತೆ, ನೀವು ಪಡಿಬೇಕಾಗತ್ತೆ. ನಿಮ್ಮ ಡಿಮಾಂಡ್ ಅಂದರೆ ಸಾರ್ವಜನಿಕರ ಡಿಮಾಂಡ್ ಹೇಗಿರುತ್ತೋ ಹಾಗೆ ಈ ವ್ಯವಸ್ಥೆಯಲ್ಲಿ ಡಿಮಾಂಡ್ಗೆ ಬೆಲೆ ಭಾಳ ಇರುತ್ತೆ. ಅದನ್ನು ಸಾಮಾನ್ಯವಾಗಿ ಒಗ್ಗಟ್ಟಿನಿಂದ ಮಾಡಿದರೆ ಇನ್ನೂ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಹತ್ರ ಬರ್ತೇನೆ. ನಮಸ್ಕಾರ.